ಹಾಯ್, ಎಲ್ಲರಿಗೂ ಕೂಡ ನಮಸ್ಕಾರ. ನೀವು ನೋಡ್ತಾ ಇರೋ ಆ್ಯಡ್ಸ್ ಮಾಡಿ ಯೂಟ್ಯೂಬ್ ಚಾನಲ್, ಎಲ್ಲರಿಗೂ ಕೂಡ ನೀಟ್ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನೀಟ್ ಸ್ಟೂಡೆಂಟ್ಸ್ಗೊಂದು ತುಂಬಾ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿದೆ ಒಂದು ವಿಡಿಯೋ. ಅದಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋನ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನಿಮ್ಮ ನೀಟ್ ಕೌನ್ಸಿಲಿಂಗ್ ಮುಗಿಯೋರು ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ ಸಿಗುತ್ತೆ. ಹಾಗೆ ಯಾರಿಗೆ ಒಂದು ವಿಡಿಯೋಗೊಂದು ಲೈಕ್ ಮಾಡಿಲ್ಲ, ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿ ನಂತರ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ಕೂಡ ನಿಮಗೆ ನೆಕ್ಸ್ಟ್ ಒಂದು ಅಪ್ಡೇಟ್ನ ತರೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಒಂದು ಬ್ಯಾಡ್ ಅಪ್ಡೇಟ್ ಇರೋದೇನೆಂದರೆ, ಇಲ್ಲಿ ಒಂದು ನೀಟ್ ರೀ ಎಕ್ಸಾಮ್ನ ಮಾಡಬೇಕಂತ ಒಬ್ಬ ಲೋಕಸಭಾ ಮೆಂಬರ್ ಅವರು ಯೂನಿಯನ್ ಹೆಲ್ತ್ ಮಿನಿಸ್ಟರ್ನ ಒಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಇಲ್ಲಿ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ಕೂಡ ಅದಕ್ಕೆ ಒಂದು ಅಗ್ರಿನ ಮಾಡಿದ್ದಾರೆ. ಇಲ್ಲಿ ಇವರು ರೀ ಎಕ್ಸಾಮ್ ಮಾಡಿ ಅಂತ ಕೇಳ್ತಾ ಇರೋದು ಏನಕ್ಕೆ ಅಂದರೆ, ಇಲ್ಲಿ ಗಂಗಾನಗರ ಅನ್ನೋ ಒಂದು ರಾಜಸ್ಥಾನಲ್ಲಿ ಏನಾಗಿದೆ ಅಂದರೆ, ಎಕ್ಸಾಮಿನ ಸೆಂಟರಲ್ಲಿ ಅಲ್ಲಿ ಒಂದು ಹಿಂದಿ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮ್ದೆಲ್ಲ ಒಂದು ಕ್ವಶನ್ ಪೇಪರ್ಸ್ ಎಲ್ಲ ಮಿಕ್ಸಪ್ ಆಗಿದೆ ಮತ್ತು ಓಮನ್ ಶೀಟ್ ಎಲ್ಲ ಮಿಸ್ಮ್ಯಾಚ್ ಆಗಿದೆ. ಅದರಿಂದ ಅದನ್ನು ರೀ ಎಕ್ಸಾಮ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ನ ಸಬ್ಮಿಟ್ ಮಾಡಿದರೆ, ಇನ್ ಕೇಸ್ ಇವಾಗ ಒಂದು NT ಅವರು ಒಂದು ಅಫಿಷಿಯಲ್ ಆಗಿ ಒಂದು ಕನ್ಫರ್ಮ್ ಮಾಡಿದ್ರು, ಇವಾಗ ಒಂದು ರಾಜಸ್ಥಾನಲ್ಲಿ ಒಂದು ಎಕ್ಸಾಮಿನ್ ಸೆಂಟರ್ಲಿ ಒಂದು ರೀ ಎಕ್ಸಾಮ್ ಮಾಡ್ತಾ ಇದ್ದೀವಿ ಅಂತ ಏನಾದರೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬರೋದು ಕೂಡ ಕಂಪ್ಲೀಟ್ಲಿ ಡಿಲೇ ಆಗುತ್ತೆ. ಆಮೇಲೆ ರಿಸಲ್ಟ್ ಬರೋ ಡಿಲೇ ಆಯಿತು ಅಂದರೆ ನಿಮ್ಮ ಕೌನ್ಸಿಲಿಂಗು ಕೂಡ ಸ್ಟಾರ್ಟ್ ಆಗೋದು ಕೂಡ ಡಿಲೇ ಆಗುತ್ತೆ. ಇದು ನಿಮ್ಮ ಅಕಾಡೆಮಿಕ್ ಇಯರ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಇದೊಂದು ತುಂಬಾ ಒಂದು ಬ್ಯಾಡ್ ಅಪ್ಡೇಟ್ ಅಂತ ಹೇಳ್ಬೋದು ಒಂದು ನೀಟ್ ಸ್ಟೂಡೆಂಟ್ಸ್ಗೆ. ಮತ್ತು ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಒಂದು ನೀಟ್ ರಿಲೇಟೆಡ್ ಅಪ್ಡೇಟ್ಸ್ ಬಗ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.